ಮತ್ತೆ ಬೆಂಗಳೂರಿನ ಕಾಲೇಜಿನಲ್ಲಿ ಕೋವಿಡ್ ಸ್ಫೋಟಗೊಂಡಿದೆ. 10 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಬಂದಿದೆ. ಒಂದೇ ಕಾಲೇಜಿನಲ್ಲಿ 10 ವಿದ್ಯಾರ್ಥಿಗಳಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಇವರೆಲ್ಲ ಕೂಡ ಕೇರಳದಿಂದ ಬಂದಂತಹ ವಿದ್ಯಾರ್ಥಿಗಳಿಂದ ಇವರಿಗೆ ಸೋಂಕು ಹರಡಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಯಲಹಂಕದಲ್ಲಿರೋ ಸಂಭ್ರಮ ಕಾಲೇಜಿನಲ್ಲಿ ಕೇರಳಕ್ಕೆ ಹೋಗಿ ವಾಪಸ್ ಬಂದಿದ್ದ ಇಬ್ಬರು ವಿದ್ಯಾರ್ಥಿಗಳು ಅವರಿಂದನೇ ಈ ಒಂದು ಸೋಂಕು ಹರಡಿದೆ ಅಂತ ಹೇಳಲಾಗ್ತಾ ಇದೆ. 50 ವಿದ್ಯಾರ್ಥಿಗಳನ್ನ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರೆಂದು ಗುರುತು ಮಾಡಲಾಗಿದೆ. ಸಂಭ್ರಮ ಕಾಲೇಜಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 1500 ಮಂದಿ. ಸಂಭ್ರಮ ಕಾಲೇಜಿನಲ್ಲಿರೋರು ಕಾಲೇಜು ಆವರಣವನ್ನ ಕಂಟೈನ್ಮೆಂಟ್ ಝೋನ್ ಆಗಿ ಘೋಷಣೆ ಮಾಡಲಾಗಿದೆ. ಇಡೀ ಕಾಲೇಜ್ ಸೀಲ್ ಡೌನ್ ಮಾಡಿ ರಜೆ ಘೋಷಣೆ ಮಾಡಿದೆ ಪಾಲಿಕೆ. ಸರ್ಕಾರದ ಬೇಜವಾಬ್ದಾರಿತನಕ್ಕೆ ವಿದ್ಯಾರ್ಥಿಗಳು ಮತ್ತು ಪೋಷಕರಲ್ಲಿ ಆತಂಕ ಹೆಚ್ಚಾಗಿದೆ. ಈಗ ಒಂದೇ ಕಾಲೇಜಿನಲ್ಲಿ 10 ವಿದ್ಯಾರ್ಥಿಗಳಲ್ಲಿ ಸೋಂಕು ಕಂಡು ಬಂದಿದೆ. ಇದರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಕೇರಳದಿಂದ ಬಂದಂತಹವರು. ನೋಡಿ, ಇಲ್ಲೇ ಮಿಸ್ಟೇಕ್ ಮಾಡಿರೋದು. ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ಈಗ ಎರಡನೇ ಅಲೆ ಕೂಡ ಅತಿ ವೇಗವಾಗಿ ಹರಡ್ತಾ ಇರೋದರಿಂದ ಹೆಚ್ಚಿನ ತಪಾಸಣೆಯನ್ನು ಮಾಡಬೇಕಾಗತ್ತೆ. ಅಥವಾ ಶಾಲಾ ಕಾಲೇಜುಗಳಿಗೆ ಬರುವಂಥ ವಿದ್ಯಾರ್ಥಿಗಳು ಅಥವಾ ಶಿಕ್ಷಕರಿರಬಹುದು, ಅವರನ್ನು ತಪಾಸಣೆಗೆ ಒಳಪಡಿಸಬೇಕಾಗತ್ತೆ, ಹೊರ ರಾಜ್ಯದಿಂದ ಬಂದಂಥವ್ರನ್ನ. ಆದರೆ ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಕೇರಳದಿಂದ ಬಂದಿದ್ದರು, ಅವರಿಂದನೇ ಇಲ್ಲಿ ಹರಡಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ರೂಪೇಶ್ ಬೈಂದು. ರೂಪೇಶ್, ಈಗ ಇನ್ನೊಂದು ಬೆಂಗಳೂರಿನಲ್ಲಿ ಇನ್ನೊಂದು ಪ್ರಕರಣ ಇದು, ಕಾಲೇಜಿನಲ್ಲಿ 10 ವಿದ್ಯಾರ್ಥಿಗಳಿಗೆ. ಅಂದರೆ ಬೇರೆ ರಾಜ್ಯದಿಂದ ಬಂದಂಥವರಿಗೆ ತಪಾಸಣೆ ಮಾಡಿ ಕರ್ಕೊಳ್ಳಲ್ವಾ? ಈಗ ಶಿಕ್ಷಣ ಇಲಾಖೆ ಹೇಳಿದ ಹಾಗೆ ಯಾರೇ ಬಂದರೂ ಕೂಡ ಮೊದಲು ಕೋವಿಡ್ ಟೆಸ್ಟ್ ಮಾಡಿ ರಿಪೋರ್ಟ್ ತಗೊಂಡು ಬರಬೇಕು ಅಂತ ಇದೆ. ಆದರೆ ಇಲ್ಲಿ ಆ ಒಂದು ನಿಯಮ ಇಲ್ವಾ? ಹರೀಶ್, ನಿಜಕ್ಕೂ ಕೂಡ ಇದು ಆತಂಕಕಾರಿ ಬೆಳವಣಿಗೆ. ಯಾಕಂದ್ರೆ ಕೊರೋನಾ ಟೆಸ್ಟ್ ಗಳನ್ನ, ಅಂದ್ರೆ ಕೇರಳದಲ್ಲಿ ಕೊರೋನಾ ಟೆಸ್ಟ್ ಕೊರೋನಾ ಹೆಚ್ಚಾದಂತ ಹಿನ್ನೆಲೆಯಲ್ಲಿ ಯಾರಾದ್ರು ಬೆಂಗಳೂರು ಅಥವಾ ರಾಜ್ಯಕ್ಕೆ ಬರಬೇಕಾದ್ರೆ ಅವ್ರು ನೆಗೆಟಿವ್ ಸರ್ಟಿಫಿಕೇಟ್ ತರಬೇಕು ಅಂತ. ಆದ್ರೆ ಸರ್ಕಾರದ ಮತ್ತೆ ಆರೋಗ್ಯ ಸಿಬ್ಬಂದಿಗಳು ಮತ್ತೆ ಗಡಿ ಸಿಬ್ಬಂದಿಗಳ ಭದ್ರತಾ ಲೋಪ ಮತ್ತೆ ಕರ್ತವ್ಯ ಲೋಪದಿಂದ ಈಗ ಕರ್ನಾಟಕದಲ್ಲಿ ಕೊರೋನಾ ಹೆಚ್ಚಳ ಆಗ್ತಾ ಇದೆ ಅನ್ನೋ ಆರೋಪಕ್ಕೆ ಮತ್ತಷ್ಟು ಪುಷ್ಟಿ ಸಿಗ್ತಾ ಇದೆ. ಯಾಕಂದ್ರೆ ಎರಡು ವಿದ್ಯಾರ್ಥಿಗಳು ಸಂಭ್ರಮ ಕಾಲೇಜ್ ಅಂದ್ರೆ ಯಲಹಂಕ ಬಳಿಯ ಸಂಭ್ರಮ ಕಾಲೇಜಿನ ವಿದ್ಯಾರ್ಥಿಗಳು, ಈ ಕಾಲೇಜಿನ ವಿದ್ಯಾರ್ಥಿಗಳು ಎಂ ಬಿ ಎನ್ನು ಮಾಡ್ತಿರ್ತಾರೆ. ಹೀಗಾಗಿ ವೆಕೇಷನ್ ಅಂತ ಕೇರಳಕ್ಕೆ ಹೋಗಿ ಒಂದು ವಾರದ ಹಿಂದಷ್ಟೇ ಬೆಂಗಳೂರಿಗೆ ಬಂದಿರ್ತಾರೆ. ಆದ್ರೆ ಅಲ್ಲಿ ಬರ್ದಕ್ಕಂತ ಸಂದರ್ಭದಲ್ಲಿ ಅವರು ಕೊರೋನಾ ನೆಗೆಟಿವ್ ಸರ್ಟಿಫಿಕೇಟ್ ಅನ್ನ ತರಬೇಕಾಗಿತ್ತು. ಆದ್ರೆ ನೆಗೆಟಿವ್ ಸರ್ಟಿಫಿಕೇಟ್ ಕೂಡ ಇರೋದಿಲ್ಲ. ಹಾಗಾಗಿ ಕಾಲೇಜ್ಗೆ ಕಾಲೇಜಲ್ಲೂ ಕೂಡ ಕರ್ತವ್ಯ ಲೋಪ ಆಗುತ್ತೆ. ಕಾಲೇಜಲ್ಲೂ ಕೂಡ ನೆಗೆಟಿವ್ ಸರ್ಟಿಫಿಕೇಟ್ ಅನ್ನ ಮೊದಲ ಬಾರಿಗೆ ಕೇಳೋದಿಲ್ಲ. ಅಡ್ಮಿಷನ್ ಆಗ್ಬೇಕಂದ್ರೆ ಇಲ್ಲಿ ಕಾಲೇಜ್ ಕ್ಲಾಸ್ಗೆ ಕೂತ್ಕೊಳ್ಬೇಕಾದ್ರೆ ನೆಗೆಟಿವ್ ಸರ್ಟಿಫಿಕೇಟ್ ಅನ್ನ ಕೊಡಿ ಅನ್ನೋದು ಕೇಳೋದಿಲ್ಲ. ಅದಾದ ಬಳಿಕವಾಗಿ ನೀವು ನೆಗೆಟಿವ್ ಸರ್ಟಿಫಿಕೇಟ್ ಅನ್ನ ಕೊಡಿ ಅಂತಾರೆ. 2-3 ದಿನಗಳ ಬಳಿಕ ಅವರು ನೆಗೆಟಿವ್ ಸರ್ಟಿಫಿಕೇಟ್ ಇದ್ರೆ ಕೊರೋನಾ ಟೆಸ್ಟ್ ಅನ್ನ ಮಾಡಿಸಿದಾಗ ಅವ್ರಿಗೆ ಕೊರೋನಾ ಇರುದ್ದ ಆಗುತ್ತೆ. ಒಟ್ಟಾರಾಗಿ 4 ಜನ ಕೊರೋನಾ ಟೆಸ್ಟ್ ಅನ್ನ ಮಾಡಿರ್ತಾರೆ. 4 ಜನಕ್ಕೂ ಕೊರೋನಾ ಪಾಸಿಟಿವ್ ಬಂದಂತ ಹಿನ್ನೆಲೆ ಒಟ್ಟಾರಾಗಿ 500 ಜನಕ್ಕೆ ಕೊರೋನಾ ಟೆಸ್ಟ್ ಅನ್ನ ಮಾಡ್ತಿದ್ದಾರೆ ಇವರೆಗೂ. ಅದರಲ್ಲಿ 10 ಜನಕ್ಕೆ ಕೊರೋನಾ ಪಾಸಿಟಿವ್ ಇರೋದು ದೃಢಪಟ್ಟಿದ್ದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಶಾಲಾ ಕಾಲೇಜುಗಳಲ್ಲಿ ಹೆಚ್ಚಿನ ಕೊರೋನಾ ಸೋಂಕು ಕಾಣಿಸ್ಕೊಳ್ತಾ ಇದೆ. ಹಿಂದಿನ ಕೂಡ ನರ್ಸಿಂಗ್ ಕಾಲೇಜ್ನಲ್ಲಿ ಕೇರಳದಿಂದ ಬಂದಂತ ಕೆಲವಿಷ್ಟು ಮಂದಿಯಿಂದಾಗಿ ಕೊರೋನಾ ಹರಡಿತ್ತು. ಇದೀಗ ಕಾಲೇಜಲ್ಲೂ ಕೂಡ ಕೊರೋನಾ ಕಾಣಿಸ್ಕೊಳ್ತ ಹಿನ್ನೆಲೆಯಲ್ಲಿ 1,500 ಜನ ವಿದ್ಯಾರ್ಥಿಗಳು ಇರತಕ್ಕಂತ ಕಾಲೇಜು, ಹೀಗಾಗಿ ಕಾಲೇಜನ್ನೇ ಸೀಲ್ ಡೌನ್ ಅನ್ನ ಮಾಡುವಂತ ಪ್ರಮೇಯ ಎದುರಾಗಿದೆ. ಇದು ಆರೋಗ್ಯ ಅಧಿಕಾರಿಗಳು ಮತ್ತೆ ಕೆಲವಷ್ಟು ಸಿಬ್ಬಂದಿಗಳ ಕರ್ತವ್ಯ ಲೋಪ ಅಂತ ಹೇಳ್ಬಹುದು ಹರೀಶ್. ಓಕೆ, ಈಗ ಈ ವಿದ್ಯಾರ್ಥಿಗಳಿಗೆಲ್ಲ ಕ್ವಾರಂಟೈನ್ ಎಲ್ಲಿ ಮಾಡಲಾಗಿದೆ? ಯಾಕಂದ್ರೆ ಈಗ ಹೇಳಕ್ಕಾಗಲ್ಲ ಯಾರ್ಯಾರಿಗೆ ಇಲ್ಲಿ ಹರಡಿದೆ ಅನ್ನೋದು ಕೂಡ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮ ಕಾಲೇಜು ಆಡಳಿತ ಮಂಡಳಿ ತೆಗೆದುಕೊಂಡಿದೆ? ಕ್ವಾರಂಟೈನ್ ಎಲ್ಲೆಲ್ಲಿ ಕ್ವಾರಂಟೈನ್ ಮಾಡಲಾಗ್ತಾ ಇದೆ ಇವ್ರನ್ನ? ಹರೀಶ್, ಸಂಭ್ರಮ ಕಾಲೇಜ್ ಅಂತಕ್ಕಂಥದ್ದು ಸಾಕಷ್ಟು ಗ್ರೂಪ್ಗಳಿದೆ ಅಲ್ಲಿ. ಇಂಜಿನಿಯರಿಂಗ್ ಕಾಲೇಜುಗಳಿದೆ, ಮ್ಯಾನೇಜ್ಮೆಂಟ್ ಇದೆ, ಅದೇ ರೀತಿ ಪಿ ಯು ಮತ್ತು ಬೇರೆ ಬೇರೆ ಕಾಲೇಜುಗಳಿದೆ. ಹೀಗಾಗಿ ಕ್ಯಾಂಪಸ್ ಬಹು ದೊಡ್ಡ ಕ್ಯಾಂಪಸ್ ಆಗಿರೋ ಕಾರಣ ಈಗ ಸದ್ಯಕ್ಕೆ 10 ಜನರ ಪ್ರಾಥಮಿಕ ಸಂಪರ್ಕಿತರನ್ನ, ಒಟ್ಟಾರಾಗಿ ಪ್ರಾಥಮಿಕ ಸಂಪರ್ಕರನ್ನ 28 ಮತ್ತೆ ದ್ವಿತೀಯ ಸಂಪರ್ಕಿತರನ್ನ 30 ಜನರನ್ನು ಗುರುತಿಸಲಾಗಿದೆ. ಹೀಗಾಗಿ ಈ 50 ಮಂದಿಯನ್ನ ಸಪರೇಟ್ ಆಗಿ ಕ್ವಾರಂಟೈನ್ ಅನ್ನ ಅವರ ಆರೋಗ್ಯ ಇಲಾಖೆ ಹೇಳಿದಂತ ಕೆಲವಷ್ಟು ಪ್ರದೇಶಗಳಲ್ಲಿ ಮಾಡಲಾಗಿದೆ. ಉಳಿದಂತೆ ಎಲ್ಲರನ್ನು ಕೂಡ ರಜೆ ಕೊಟ್ಟು ಅವ್ರಿಗೆ ಮನೇಲಿ ಇರುವಂತ ಹೇಳಲಾಗಿದೆ. ಒಟ್ಟಾರಾಗಿ ಈವರೆಗೂ 500 ಜನಕ್ಕೆ, ಅಂದ್ರೆ ಒಟ್ಟಾರಾಗಿ 1,500ಕ್ಕೆ ಟೆಸ್ಟ್ ಮಾಡಿದ್ದು 800 ಜನ ರಿಸಲ್ಟ್ ಬಂದಿದೆ. ಇನ್ನ 600 ಜನ ರಿಸಲ್ಟ್ ವೇಟಿಂಗ್ ಇರುವಂತ ಕಾರಣ ಇವತ್ತು ಸಂಜೆ ಅಷ್ಟೊತ್ತಿಗೆ ರಿಸಲ್ಟ್ ಬರುವಂತ
ಸಾಧ್ಯತೆ ಇರುತ್ತೆ. ಹಾಗಾಗಿ ಅವರೆಲ್ಲರೂ ಕೂಡ ಮನೆಯಲ್ಲೇ ಇರುವಂತ ಸೂಚನೆ ನೀಡಲಾಗಿದೆ. ಏನಾದ್ರೂ ಕೊರೋನಾ ಕಾಣಿಸ್ಕೊಂಡ್ರೆ ಅವರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕನ ಕ್ವಾರಂಟೈನ್ ಮಾಡಬೇಕಾಗುತ್ತೆ. ಹೀಗಾಗಿ ಪ್ರಾಥಮಿಕ ಸಂಪರ್ಕಿತರನ್ನ ಕ್ವಾರಂಟೈನ್ ಮಾಡಲಾಗಿದೆ. ಉಳಿದಂತೆ ಎಲ್ಲರಿಗೂ ಕೂಡ ರಜೆಯನ್ನು ಕೊಡಲಾಗಿದೆ. ಅದಲ್ಲದೆ ಇಂಜಿನಿಯರಿಂಗ್ ಎಕ್ಸಾಮ್ ಕೂಡ ನಡೀತಿದೆ ಅಂತ ಮಾಹಿತಿಗಳು ಬರ್ತಾ ಇದೆ. ಹೀಗಾಗಿ ಇಂಜಿನಿಯರಿಂಗ್ ಎಕ್ಸಾಮ್ಗೆ ಯಾವುದೇ ರೀತಿ ತೊಂದರೆಗಳಾಗಬಾರದು. ಈ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಿಕೊಂಡು ಸಾಮಾಜಿಕ ಅಂತರವನ್ನು ಪಾಲಿಸಿಕೊಂಡು ಈ ಒಂದು ಶಾಲೆಯಲ್ಲೇ ಕಾಲೇಜಿನಲ್ಲೇ ಎಕ್ಸಾಮ್ ಅನ್ನು ನಡೆಸಲಿಕ್ಕೆ ಕೂಡ ಅನುಮತಿಯನ್ನು ಕೊಟ್ಟಲಾಗಿದೆ. ಅದಕ್ಕೆ ಸಾಮಾಜಿಕ ಅಂತರ ಕಡ್ಡಾಯ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ಇಲ್ಲಿ ಅಧಿಕಾರಿಗಳ ಅಥವಾ ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದ ಮತ್ತಷ್ಟು ಜನಕ್ಕೆ ಕೊರೋನಾ ಹರಡುವಂತ ಆತಂಕ. ಯಾಕಂದ್ರೆ ಇನ್ನೂ ಕೂಡ 600 ಜನರ ಕೊರೋನಾ ಟೆಸ್ಟ್ ವರದಿ ಬರೋದು ಬಾಕಿ ಇದೆ. ಹೀಗಾಗಿ ಅದರಲ್ಲಿ ಏನಾದ್ರೂ ಕೊರೋನಾ ಸ್ಫೋಟ ಆದ್ರೆ ಮತ್ತಷ್ಟು ಆತಂಕ, ಮತ್ತೆ ಮತ್ತಷ್ಟು ಕೇರಳದಿಂದ ಬಂದ ಮತ್ತಷ್ಟು ವಿದ್ಯಾರ್ಥಿಗಳಿಂದ ಮತ್ತಷ್ಟು ಗಂಡಾಂತರ ಆಗುವಂತ ಸಾಧ್ಯತೆ ಇದೆ. ಹರೀಶ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಮಾಹಿತಿಗೆ.